ಬಿಜೆಪಿ ಪಕ್ಷ ಎಸ್ಸಿ ಎಸ್ಟಿ ವಿರೋಧಿಯಲ್ಲ ಎಂದು ಮೀಸಲಾತಿ ಹೆಚ್ಚಿಸಿ ಸಾಬೀತು ಮಾಡಿದೆ. ಎನ್ ರವಿಕುಮಾರ್ ಬಿಜೆಪಿ ಪಕ್ಷವನ್ನು ಸಂವಿಧಾನ ವಿರೋಧಿ, ಮೀಸಲಾತಿ ವಿರೋಧಿ, ಅಂಬೇಡ್ಕರ್ ವಿರೋಧಿ ಎಂದು ಟೀಕಿಸುತ್ತಿದ್ದ ವಿರೋಧ ಪಕ್ಷದವರಿಗೆ ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರ ಎಸ್ಸಿ ಎಸ್ಟಿ ಮೀಸಲಾತಿ ಪ್ರಮಾಣ ಹೆಚ್ಚಿಸುವುದರ ಮೂಲಕ ಉತ್ತರ ನೀಡಿದೆ ಎಂದು ವಿಧಾನ ಪರಿಷತ್ ಸದಸ್ಯ, ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎನ್ ರವಿಕುಮಾರ್ ಹೇಳಿದ್ದಾರೆ. ಇಡೀ ದೇಶದ ಅಧ್ಯಕ್ಷರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಕಂಪನಿ, ಅಲ್ಲೆಲ್ಲ ಕಂಪನಿಗಳು ಜಾಸ್ತಿ ಇರೋದು ರೆಡಿ ಆಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಕೂಡ ಅತ್ಯಾಶ್ಚರ್ಯ ಅನ್ನೋ ರೀತಿಯಲ್ಲಿ ನಮ್ದು ಒಂದೊಂದು ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದ್ದಾರೆ. ಇಲ್ಲೆಲ್ಲ ಕುಳಿತುಕೊಂಡಿರೋರಿಗೆ ಗೊತ್ತಿರಬೇಕು, ವಿಶೇಷವಾಗಿ ಕರ್ನಾಟಕದ ಇತಿಹಾಸದ ಪುಟವನ್ನು ರಾಜಕೀಯವಾಗಿ ಅಧ್ಯಯನ ಮಾಡೋದಾದರೆ, ನಾನು ಪೊಲಿಟಿಕಲಿ ಹೇಳ್ತಾ ಇದ್ದೀನಿ, ರಾಜಕೀಯವಾಗಿ ಅಧ್ಯಯನ ಮಾಡೋದಾದರೆ ಎಸ್ಸಿ ಎಸ್ಟಿ ಬಂಧುಗಳ ಮೀಸಲಾತಿ ಶೇಕಡಾವಾರು ಹೆಚ್ಚಳವನ್ನು ಯಾರು ಕೂಡ ಮಾಡಿರಲಿಲ್ಲ, ನಮ್ಮ ಸರ್ಕಾರ ಮಾಡಿದೆ. ಅವರು ರಾಯಬಾಗ್ ಪಟ್ಟಣದಲ್ಲಿ ಶನಿವಾರದಂದು ಮಹಾಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ರಾಯಬಾಗ್ ಮತಕ್ಷೇತ್ರದ ಕಾರ್ಯಕರ್ತರ ಸಂಕಲ್ಪ ಯಾತ್ರೆ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಪರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದು ಅವುಗಳ ಬಗ್ಗೆ ಕಾರ್ಯಕರ್ತರು ಪ್ರತಿ ಮನೆಗಳಿಗೆ ತಲುಪಿಸುವ ಕೆಲಸ ಮಾಡಬೇಕೆಂದರು. ರೈತರ ಮಕ್ಕಳಿಗೆ ಶಿಷ್ಯವೇತನ, ರೈತರಿಗೆ ಕಿಸಾನ್ ಸಮ್ಮಾನ್ ನಿಧಿ, ಉಜ್ವಲ ಯೋಜನೆ, ಮನೆ ಮನೆಗಳಿಗೆ ನಳ ಸಂಪರ್ಕ, ಎಸ್ಸಿ ಎಸ್ಟಿ ಬಿಪಿಎಲ್ ಪಡಿತರದಾರರಿಗೆ 75 ಯೂನಿಟ್ ಉಚಿತ ವಿದ್ಯುತ್ ಯೋಜನೆ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಯೋಜನೆಗಳನ್ನು ಜಾರಿಗೆ ತಂದು ದೇಶ ಮತ್ತು ರಾಜ್ಯವನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುತ್ತಿದೆ. ಇನ್ನು 5 ವರ್ಷಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಭಾರತ ದೇಶ ವಿಶ್ವದ ನಂಬರ್ 1 ಸ್ಥಾನ ಪಡೆಯುವುದರಲ್ಲಿ ಯಾವುದೇ ಸಂಶಯ ಬೇಡವೆಂದರು. ಕಾರ್ಯಕರ್ತರು ಬೂತ್ ಮಟ್ಟದಿಂದ ಪಕ್ಷವನ್ನು ಇನ್ನಷ್ಟು ಬಲಿಷ್ಠಗೊಳಿಸಲು ಸಿದ್ಧತೆ ಮಾಡಿಕೊಳ್ಳಬೇಕು. ಬರುವ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ 150 ಸ್ಥಾನಗಳನ್ನು ನಿಶ್ಚಿತವಾಗಿ ಪಡೆಯಲಿದೆ ಎಂದರು. ಶಾಸಕ ಹಾಗೂ ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಡಿಎಂ ಐಹೊಳೆ ಮಾತನಾಡಿ, ರಾಯಬಾಗ್ ಪಟ್ಟಣದಲ್ಲಿ 9 ರಂದು ಮಧ್ಯಾಹ್ನ 1 ಗಂಟೆಗೆ ನಡೆಯಲಿರುವ ಸಂಕಲ್ಪ ಯಾತ್ರೆ ಸಭೆಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹಾಗೂ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ರಾಜ್ಯ ಮುಖಂಡರು, ಸಚಿವರು, ಜಿಲ್ಲೆಯ ಎಲ್ಲ ಶಾಸಕರು, ಸಂಸದರು ಪಾಲ್ಗೊಳ್ಳಲಿದ್ದು ಈ ಸಮಾರಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಅವರು ಮತ್ತು ಉಸ್ತುವಾರಿ ಸಚಿವರಾದಂತಹ ಗೋವಿಂದ ಕಾಜೋ ಸಾಹೇಬರು, ಶ್ರೀರಾಮುಲು ಸಾಹೇಬರು, ಭೈರತಿ ಬಸವರಾಜ ಸಾಹೇಬರು, ಇನ್ನೂ ಅನೇಕ ಸಚಿವರು ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಸಂಸದರು, ಶಾಸಕರು ಮತ್ತು ಸಚಿವರು ಆಗಮಿಸ್ತಾ ಇರುವುದರಿಂದ, ಜನ ಸಂಕಲ್ಪ ಯಾತ್ರೆಯ ಕಾರ್ಯಕ್ರಮ ಇರುವುದರಿಂದ ಈ ಪೂರ್ವಭಾವಿ ಸಭೆಯನ್ನು ನಮ್ಮ ಮತಕ್ಷೇತ್ರದ ಪ್ರಮುಖರನ್ನು ಮತ್ತು ಪದಾಧಿಕಾರಿಗಳನ್ನು ಆಯೋಜನೆ ಮಾಡಿ ಆ ಥರದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಡಿಬ್ಬಿಲರ ನಾಯಕರು ಮತ್ತು ಚಿಕ್ಕೋಡಿ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ ನೇರ್ಲಿ. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ರಾಜೇಶ್ ನೇರ್ಲಿ ಮಾತನಾಡಿ, ಬಿಜೆಪಿ ಪಕ್ಷದ ಎಲ್ಲ ಕಾರ್ಯಕರ್ತರು ಒಗ್ಗೂಡಿ ಪಕ್ಷ 150 ಸ್ಥಾನಗಳನ್ನು ಗೆಲ್ಲಲು ಪಣ ತೊಡಬೇಕೆಂದರು. ಈ ಸಭೆಗೆ ಸುಮಾರು 50,000 ಜನರ ಕೂಡುವ ವ್ಯವಸ್ಥೆ ಆಗಬೇಕೆಂದರು. ಮಾಜಿ ಸಂಸದ ಅಮರ್ ಸಿಂಗ್ ಪಾಟೀಲ್, ಸಿಬಿಕೆಎಸ್ಎಸ್ಕೆ ಅಧ್ಯಕ್ಷ ಭರತೇಶ್ ಬನಮನಿ, ಬಿಜೆಪಿ ರೈತ ಮೋರ್ಚಾ ರಾಜ್ಯ ಉಪಾಧ್ಯಕ್ಷ ದುಂಡಪ್ಪ ಬೆಂಡವಾಡೆ, ಜಿಲ್ಲಾ ಉಪಾಧ್ಯಕ್ಷ ಸದಾನಂದ ಹಳಿಂಗಳಿ, ರಾಯಬಾಗ್ ಮಂಡಲ ಅಧ್ಯಕ್ಷ ಬಸವರಾಜ ಡೋನ್ವಾಡೆ, ನ್ಯಾಯವಾದಿ ಎಲ್ ಬಿ ಚೌಗ್ಲೆ, ಮಹೇಶ್ ಬಾತೆ, ಮಲ್ಲಪ್ಪ ಮೈಶಾಳೆ, ರಾಜಶೇಖರ್ ಕನದಾಳೆ, ರಾಮಚಂದ್ರ ನಿಶಾನಂದರ್, ತಾತ್ಯಾ ಸಾಹೇಬ್ ಕಾಟೆ, ಅಣ್ಣಾ ಸಾಹೇಬ್ ಕೆಮ್ಲಾಪುರೆ, ಸದಾಶಿವ ಗೋರ್ಪಡೆ, ಅರುಣ್ ಐಹೊಳೆ, ಗಂಗಾಧರ್ ಮೈಶಾಳೆ, ಅಮಿತ್ ಜಾಧವ್, ಸಂಗನ್ನಾಥ್ ದತ್ತವಾಡೆ, ಅಪ್ಪಸಾಬ್ ಬ್ಯಾಕುಡೆ ಸೇರಿದಂತೆ ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಇದ್ದರು.
ಬಸವರಾಜ್ ಡೋನ್ವಾಡೆ ಸ್ವಾಗತಿಸಿದರು. ಕೆಎಂ ಮಡಿವಾಳ್ ನಿರೂಪಿಸಿ ವಂದಿಸಿದರು. ಪಂಚ್ ನ್ಯೂಸ್ಗಾಗಿ ರಾಯಬಾಗ್ದಿಂದ ಸಂತೋಷ್ ಗಿರಿ.